ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ದಿನದೊಳಗ ಏನ್ ನಡೆಯುತ್ತೆ ಅಂತ ನೋಡೋಣ. ಅರಿಪ ದೇವ್ರ ದೀಪ ಹಚ್ಚಿದೆ, ಲೋಭನ ಆಗ್ತೇನ ಹಾಕಿ. ಅರಿಪ ದೇವ್ರ ದೀಪ ಹಚ್ಚಿಲ್ದ್ರೆ ನಾವು ಸ್ವಲ್ಪ ಚಾ ಕುಡಿಯನ್ರಿ. ಅಲ್ಲಿ ನೋಡ್ರಿಪ್ಪ, ನಮ್ಮ ಅರ್ಶಿ ಅರಿಪ ಅರ್ಶಿ ಅಂತ ಶಾಲೆ ಇವತ್ತು ಶನಿವಾರ ಅಲ್ರಿ, ಬೆಳಗ್ಗಿಟ್ಟಳ. ನಾನು ನಿನ್ನೆ ಸಬ್ಬಸ್ಗಿ ಹೀರಿಕಾಯಿ ತೊಗೊಂಬಂದಿಲ್ರಿ. ಹೀರಿಕಾಯಿನು ತಡಿತವ್ರಿ, ಇನ್ನೂ ಒಂದಿನ ಎರಡು ದಿನ, ಆದರೆ ಸಬ್ಬಸ್ಗಿ ಅಂತೂ ತಡೆದಿಲ್ರಿ. ಸಬ್ಬಸ್ಗಿ ಪಲ್ಯ ಮಾಡ್ಬೇಕು. ಇದಕ್ಕೆ ಹೆಸರು ಬೇಳೆ ಹಾಕ್ಬೇಕ್ರಿ, ಭಾಳ ಚಲೋ ಆಕೈತಿ. ಹಂಗಾಗಿ ಒಂದು ಕುದಿ ನಾನು ಹೆಸರು ಬೇಳೆ ಕುದಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಇಟ್ಟು ಆಮೇಲೆ ಕಡೆ ಇದನ್ನ ಹೆಚ್ಕೊತೀನಿ ರೀ ಸೊಪ್ಪ. ಇವ್ವಾ ಏನು ರಜ್ಜಿರಿ, ಏನು ತನ ತರಕಾರಿ ಒಳಗಂತೂ ಅಲ್ಲಿ ಇದನ್ನು ತೆಗೆದ್ಬಿಟ್ಟಾರ ರೀ, ಖಡ್ಡ ಅದು ತೆಗೆದ್ಬಿಟ್ಟಾರ. ನಿನ್ನ ನಾನೇ ಬಿದ್ದು ಹೋಗಿದ್ದೆ ರೀ, ನಮ್ಮನೆ ಜಾರಿಕೆ ಆಗ್ಬಿಟ್ಟೈತಿ. ಮಮ್ಮಿ ಈಗೇನು ಮಾಡತ್ತಿ ಮಮ್ಮಿ? ಸ್ಪೆಷಲ್ ಸ್ಪೆಷಲ್ ಸಬ್ಬಸ್ಗಿ ಪಲ್ಯ ಆತ, ಬೇಳೆ ಸಾರ ಆತ, ಏನ ಬಿರಿಯಾನಿ ಮಾಡ್ತಾಳ ಬಿರಿಯಾನಿ ಚಲೋ ಆಗಿತ್ತು, ಮಸ್ತ್ ಮಾಡ್ತೀನಿ ನಾಷ್ಟಾಕ. ಇಲ್ಲಿ ನೋಡ್ರಿಪ್ಪ, ಮಿರ್ಚಿ ಮಾಡಕ್ ನಮ್ಮ ಮಿರ್ಚಿ ರೆಡಿ ಆಗಕತ್ತೀ. ಏನ ತುಂಬಾ ಕತ್ತಾರಿಪ್ಪ ಆಕಿದು ಚಾನಲ್ ಒಳಗೆ ಹಾಕ್ತಾ ಅಂತ ಆಕಿ ಆಕಿ ಹೇಳಿರ್ತಾಳ್ರಿ. ಏನು ಹಾಕಿ ನಾವು ಅದ್ರಾಗ ಅಂತಂದು ನಾನು ಇಲ್ಲಿ ಹಿಟ್ಟಿ ಸಾಣಿಸ್ಕೊಂಡು ಹಿಟ್ಟು ಕಲಸಿಡ್ತೀನಿ ರೀ ಮಿರ್ಚಿ ಮಾಡಕ್ಕೆ. ಹಿಟ್ಟು ತೊಗೊಂಬಂದಾಳ್ರಿ ಗಾರಿಪ್ಪ, ಕಲಸಿಡ್ಲಾಮ ಅದನ್ನ. ಇಲ್ಲಿ ನೋಡ್ರಿಪ್ಪ, ಚುಮ್ಮರಿದಂತೂ ಗ್ರೇವಿ ಮಾಡಿಟ್ಟಿನ, ಒಣ ಚುಮ್ಮರಿ ತೋರಿಸಿದ್ವಿ, ಏನು ಮಾಡಂಗಿಲ್ಲ. ಇವಾಗ ಇಲ್ಲಿ ಎಣ್ಣೆ ಕಾಯ್ಕಿಟ್ಟಿನಿ, ಮಿರ್ಚಿ ಮಾಡ್ಕೊಂಬಿಡಂತ್ರಿ. ಇಲ್ಲಿ ನೋಡ್ರಿಪ್ಪ, ಮಿರ್ಚಿ ಅಂತ ರೆಡಿ ಆಗಕತ್ತರು ನಮ್ಮ ಚುಮ್ಮರಿ ಕಲಿಸ್ಬೇಕ್ರಿ, ಕಲಿಸ್ತೀನಿ ಈಗ ನೋಡ್ರಿ. ಇಲ್ಲಿ ಅದವ್ರು ಮಿರ್ಚಿ ಆಗಲಿ. ಇಲ್ಲಿ ನೋಡ್ರಿಪ್ಪ, ಚುಮ್ಮರಿ ಅಂತ ಹಾಕೊಂಡಿವ್ರಿ. ಮಿರ್ಚಿ ಅವ್ರ ದಾದಿಗೆ ಹಚ್ಚಿಬಿಡಾಕ್ರಿ ಕ್ಯಾರಿಪ್ಪ ರೀ, ಬಂದಿದ ಮೇಲೆ ನಾನು ಒಂದು ಮಿರ್ಚಿ ಹಚ್ಕೊತೀನಿ ರೀ. ಇವಾಗ ನೋಡ್ರಿಪ್ಪ, ಎಲ್ಲ ಕೆಲಸ ಮುಗಿಸ್ಕೊಂಡೆ, ಇವಾಗಲೇ ಟೈಮ್ 12 ಗಂಟೆ ಅದಾಗಿ ಹೋಯ್ತು. ಅರಿಪ್ಪನ ಇದಕ್ಕೆ ಹೊಕ್ಕಾಳೇನು ರೀ, ಹೊಲಿಗೆ ಮಿಷಿನ್ ಹೊಕ್ಕಾಡ್ರಿ. ನಾನು ಬನ್ ಪರೋಟ ಅಂತ ಹೇಳಂದು ಮಾಡ್ಕೊತೀನಿ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತು, ಈಸಿ ಐತ್ರಿ. ಸ್ವಲ್ಪ ಅಂದ್ರೆ ಹಿಟ್ಟು ನೆನಿಬೇಕಲ್ರಿ, ಹಾಗಾಗಿ ಟೈಮ್ ಹಿಡಿದೈತಿ. ಇವಾಗ ಏನ್ ಮಾಡಪ್ಪ ಅಂದ್ರೆ ಆ ಬನ್ ಪರೋಟ ಮಾಡಾಕ ಹಿಟ್ಟು ನಾದ್ಬೇಕಲ್ರಿ, ಹಿಟ್ಟು ನಾದಿಡ್ಬೋದು. ಆ ಹಿಟ್ಟಿಗೆ ಏನು ಹಾಕ್ಬೇಕು ಏನಿಲ್ಲ ಅಂತ ಹೇಳಂದು. ಮನ್ನಿ ಪರೋಟ ಅಂತೂ ಭಾಳ ಅಂದ್ರೆ ಭಾಳ ಈಜಿ ಮಾಡೋದನ್ನು ನಾನು ನಿಮ್ಗೆ ತೋರಿಸ್ಕೊಟ್ಬಿಟ್ಟಿನಿ ಫ್ರೆಂಡ್ಸ, ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಮತ್ತು ಇವತ್ತು ನಾನು ಬನ್ ಪರೋಟ ಬನ್ಸ್ ಪರೋಟ ಮಾಡೋದು ಹೆಂಗೆ ಅಂತ ಅಂದು ನಾನು ಹೇಳ್ಕೊಡ್ತೀನಿ ರೀ. ಮತ್ತು ಅದಕ್ಕೆ ಗ್ರೇವಿ, ಅದಕ್ಕೆ ಕಾಂಬಿನೇಷನ್ ಹೊಂದುವಂಥ ಗ್ರೇವಿನೂ ನಾನು ಮಾಡ್ತೀನಿ ರೀ ಇವತ್ತು. ಅದಕ್ಕೆ ಮೊದಲ ಹಿಟ್ಟು ನಾದಿಟ್ಬೇಡ ರೀ, ಹಿಟ್ಟು ಅಂತ ಚಲೋ ನೆನಿಬೇಕಲ್ರಿ, ಹಾಗಾಗಿ ಹಿಟ್ಟು ನಾದಿಡಣ ರೀ. ಇನ್ನು ನೋಡ್ರಿಪ್ಪ, ಮೈದಾ ಹಿಟ್ಟು ಸಾಂಚಿಟ್ಕೊಂಡ್ರಿ, ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರೀ. ಉಪ್ಪು ಹಾಕೊಂಡು ಚಲೋ ಮಿಕ್ಸ್ ಮಾಡಿ ಈಗ ಹಿಟ್ಟು ಮೆತ್ತಗಾಗಂಗೆ ನಾದಿಬಿಡಣ ರೀ. ಈಗಿಂದು ಚಲೋ ಮೆತ್ತಗಾಗಬೇಕ್ರಿ, ಆ ಥರ ನಾದಿಡ್ತೀನಿ ರೀ. ನೀರು ಹಾಕಿ ನಾದಬೇಕ್ರಿ, ಮತ್ತೇನು ಹಾಕಂಗಿಲ್ಲ ನಾ. ಈಗ ನೀರು ಅಷ್ಟು ಹಾಕಿ ನಾದಿಡ್ತೀನಿ ರೀ. ಇಲ್ಲಿ ನೋಡ್ರಿ, ಇವಾಗ ಹಿಟ್ಟು ನಾದೀನಿ, ಮತ್ತೆ ಎಣ್ಣೆ ಹಾಕೀನಿ ರೀ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ಹಿಟ್ಟು ಈ ಥರ ನಾದಿಟ್ಟೀನಿ ರೀ. ಇದು ಒಂದು ಅರ್ಧ ತಾಸು ಒಂದು ತಾಸು ನಾ ಇದಕ್ಕೆ ಗ್ರೇವಿ ಮಾಡ್ಕೊಳ್ಳೋವರೆಗೂ ಇದು ಚಲೋ ನೆಂದು ಬಿಡ್ರಿ. ಇದನ್ನೆಲ್ಲ ಚಲೋ ಮಿಕ್ಸ್ ಮಾಡಿ ಇಡ್ತೀನಿ ರೀ ಇದನ್ನ. ಇಲ್ಲಿ ನೋಡ್ರಿ, ಇವಾಗ ಹಿಟ್ಟು ಮೆತ್ತಗಾಗ ನಾದಿ ಮ್ಯಾಲೆ ಎಣ್ಣೆ ಸೋರಿ ಇದನ್ನು ಮುಚ್ಚಿಟ್ಬಿಟ್ಟಿನಿ ರೀ. ಅದು ಇದಾಗಲಿ. ಇಲ್ಲಿ ಒಂದು ಇದನ್ನು ಕಾಯಕ್ಕಿಟ್ಟೀನಿ ರೀ. ಇವಾಗ ಏನು ಹಾಕೋಪ್ಪ ಅಂದ್ರೆ ಉಳ್ಳಾಗಡ್ಡೆ ಹಾಕೋಣ್ರಿ. ನಿಮ್ಮ ಕಡೆ ಒಣ ಮೆಣಸಿನ್ಕಾಯಿ ಇದೊಂದು ಕೆಂಪನೂ ಹಾಕೋರಿ, ನನ್ನ ಕಡೆ ಇಲ್ಲ ಕೆಂಪು ಖಾರ ಐತಲ್ರಿ, ಅದನ್ನ ಆಮೇಲೆ ಹಾಕೊತೀನಿ ನಾನು. ಇವಾಗ ಇದನ್ನ ಹಾಕೋಣ. ಏನು ಅರ್ಶಿ ಬಂದೆ ಅಮ್ಮ? ಮಿರ್ಚಿ ಮಿರ್ಚಿ ಹಿಟ್ಟೈತೆ, ನೀವು ಮಾಡ್ಕೋಬೇಕು ನೋಡು. ಕಟ್ಟೈತೆ ನೋಡಿ, ಬಂದ್ರಿ ಪೈಕಿ ಮಿರ್ಚಿ ಅನ್ಕೊಂತಾರೆ. ಇವಾಗ ಒಂದು ಅರ್ಧ ಚಕ್ರ ಮುಗಿ ಹಾಕೊಂಡು ಸಾಕು, ಭಾಳ ಮಸಾಲೆ ಆಗ್ಬೇಕು ಮತ್ತು ಇಷ್ಟು ಹಾಕೊಂಡು ಸಾಕು. ಆಮೇಲೆ ಕಡೆ ಒಂದು 4 ಕಾಳು ಮೆಣಸು ಹಾಕೊಂಡ್ರಿ, ಕಾಳು ಮೆಣಸು ಹಾಕೊಂಡ್ರಿ. ಆಮೇಲೆ ಕಡೆ ಲವಂಗ ಹಾಕೊಳ್ಳೋಣ್ರಿ, ಒಂದು 4 ಒಂದು 4 ಲವಂಗ ಹಾಕೊಳ್ಳೋಣ್ರಿ. ಅರ್ಶಿ ಒಂದು ಅಲ್ಲಿ ಎಲ್ಲ ಕೈ ಲವಂಗ ಐತೆ ನಾವು ಕೊಡಮ್ಮ, ಎಲ್ಲಕ್ಕೆ ಕೈ ಐತೆ. ಆಮೇಲೆ ಕಡೆ ಅಲ್ಲ ಬೆಳ್ಳಿದು ಹಾಕೊಳ್ಳೋಣ್ರಿ. ಇಲ್ಲ ಐತೆ ನೋಡಮ್ಮ, ಅಲ್ಲ ಐತೆ ಆ ಡಬ್ಬಿ ತಂಬಿಡಂದು ಅಲ್ಲೈತೆ ನೋಡಕ್ಕೆ. ಆ ಜನ ಅಂತ ಮದ್ರಿಗೆಲ್ಲ ಕಾಯಿ ಹೋದವು, ಅದು ಎಲೆಕಾಯಿ ಹಾಕಿ ಫ್ರೈ ಮಾಡಂತಾರೆ. ಚಕ್ಕಿ ಎಲೆಕಾಯಿ, ಇಲ್ಲಿ ನೋಡಿಪ್ಪ ಕೊತ್ತಂಬರಿ ಕಾಳು, ಆಮೇಲೆ ಒಂದು ಸ್ವಲ್ಪ ಚಕ್ಕಿ, ಪಲಾವ್ ಎಲೆ, ಬೆಳ್ಳುಳ್ಳಿ ಎಲ್ಲ ಅದೆಲ್ಲ ಹಾಕಿನ್ರಿ. ಹಾಕಿ ಇದನ್ನು ಚಲೋ ಮಿಕ್ಸ್ ಮಾಡಮಟ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ರಿಪ್ಪ ಇದಕ್ಕೆ ಸಣ್ಣ ಗುರಿ ಇಟ್ಟು. ಸರಿ ಅರ್ಶಿಯ ಎಣ್ಣೆದು ಕೊಡಮ್ಮ, ಎಲ್ಲಿಟ್ಟು ನೀನು ನನ್ನ ಎಣ್ಣೆದೇವ. ಇಲ್ಲಿ ನೋಡ್ರಿ, ಉಳ್ಳಾಗಡ್ಡೆ ಫ್ರೈ ಹಾಕತ್ತಾವ. ಇವಾಗ ಸ್ವಲ್ಪ ಕೊಬ್ಬರಿ ಹಾಕೊಂಡ್ರೆ, ಜೀರಿಗೆ ಹಾಕೊಂಡ್ರೆ ಒಂದು ಟೀಸ್ಪೂನ್ ಅಷ್ಟು. ಇವಾಗ ಜೀರಿಗೆ ಹಾಕಿದ ಮೇಲೆನ ಚಲೋ ಈ ಥರ ಫ್ರೈ ಮಾಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ ರೀ. ಇದನ್ನು ಒಂದೆರಡು ಟಮಾಟ ಹಣ್ಣು ಹಾಕೊಂಡ್ರಿ, ಟಮಾಟೆ ಹಣ್ಣು ಹೇಳಿ. ಹೌದು, ಹಾಂ, ಒಂದೆರಡು ಟಮಾಟ ಹಣ್ಣು ಹಾಕೊಂಡ್ರಿ. ಈ ಥರ ಟಮಾಟೆ ಹಣ್ಣು ಹಾಕೊಂಡು ಅಯ್ಯ ಪಲಾವ್ ಎಲ್ಲಿ ಹಾರ್ತಮ್ಮ ಒಂದು ಮಿರ್ಚಿ ಮಾಡಕತ್ತೇನೆ.
Itu bun perota ka bala combination adanta gravy nodri gitu bala super kat ini easy aja mani orang itu danta danna haki madu anta gravy rida easy gravy nanti selalu samai daga aku obat itu iba ga kudia mata wait madanri wow gama gama antiran tu gravy ready at nodri le perota bun perota gravy ready at tripa mas tadi ಫ್ರೆಂಡ್ಸ್ ನಾನು ಮಾಡಿದಂತದ್ದು ನೀವು ಟ್ರೈ ಮಾಡ್ರಿ ಮನೆ ಒಳಗೆ ದಯವಿಟ್ಟು ಮಾಡಿ ಆಮೇ ಕಡೆ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಯಾಕಂತ ಹೇಳಿದ್ರೆ ಇದೆಷ್ಟು ರುಚಿಗೆ ಇದೆ ಅಂತ ನಾನು ಖಾರ ಉಪ್ಪು ಆಗೈತಿ ಇಲ್ಲ ಅಂತ ನೋಡಕ್ಕೆ ತಿಂದ್ರೆ ಅಷ್ಟು ಟೇಸ್ಟ್ ಆಗೈತಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಾನ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ಹಿಟ್ ಅಂತ ಚಲೋ ನೆಂದು ಬಿಟ್ಟೈತಿ ಹಿಟ್ಟು ನೋಡ್ಬೋದ್ರಿ ನೀವು ನೋಡ್ರಿ ಇದು ಇನ್ನೂ ನೆನಿಬೇಕ್ರಿ ನಾವು ಪರೋಟ ಬನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೂ ಮಸ್ತಾಗಿ ನೆನಿಬೇಕು ಇವಾಗ ಉಳ್ಳಿ ಮಾಡಂತೆ ಮೊದಲು ಈ ತರ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಉಳ್ಳಿ ಮಾಡ್ಕೊಂಡ್ಬಿಡಂತೆ ಈ ತರ ಈ ತರ ಎಷ್ಟಿಷ್ಟು ಉಳ್ಳಿ ಮಾಡ್ಕೊಂಡ್ರಿ ಈ ತರ ಎಷ್ಟಿಷ್ಟು ಹಾಕೋ ಯಾಕಂದ್ರೆ ತಳ್ಳಗ ನಾವು ಇದು ಮಾಡ್ಬೇಕಾಕೈತ್ರಿ ನೋಡ್ರಿ ಎಷ್ಟಿಷ್ಟು ಉಳ್ಳಿ ಮಾಡ್ಕೊಂಡ್ಬಿಡಂತ್ರಿ ನಾವು ಈ ಥರ ಮಾಡಿದ್ವಿ ಅಂತ ಹೇಳಿದ್ರೆ ಪದರ 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 ಭಾಳ ಚೆನ್ನಾಗಿ ಬರ್ತಾರೆ ಈ ಥರ ಈ ಥರ ಮಾಡಿಟ್ಕೋಬೇಕ್ರಿ ಈ ಥರ ಅದೇ ಈ ಥರ ಹುಳಿ ಮಾಡಿಟ್ಕೊಂಡ್ವಿ ಅಂತ ಹೇಳಿದ್ರೆ ಈಗ ನೋಡ್ರಿ ಹುಳಿ ಮಾಡಿನ್ರಿ ಇವಾಗ ಸ್ವಲ್ಪ ಇದ್ರ ಮ್ಯಾಗೆಲ್ಲ ಎಣ್ಣೆ ಹಿಂಗೆ ಬಿಟ್ಕೊಂಡು ಈ ಥರ ಎಣ್ಣೆ ಹಾಕ್ಕೊಂಡು ಇನ್ನೊಂದು ಒಂದು 5 ನಿಮಿಷ ಕಾಲ ಮುಚ್ಚಿಟ್ಬಿಡಾನ್ರಿ ಇನ್ನೊಂದು 5 ನಿಮಿಷ ನೆನಿಲ್ರಿ ಇದು ಈ ಥರ ಇಲ್ಲಿ ನೋಡ್ರಿ ಇವಾಗ ಒಂದು ಹುಳಿ ತೊಗೊಂಡು ನಾನು ಈ ಥರ ಕೈಲಿಂತನೇ ಯಾಕಂದ್ರೆ ಹಿಟ್ಟು ಮೆತ್ತಾಗ್ಬಿಟ್ಟೈತಲ್ರಿ ಈ ಥರ ಮಾಡ್ಕೊಂಡಿನಿ ಇವಾಗ ಇದನ್ನ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಈ ಕಡೆಯಿಂದ ಒಂದಿದನ್ನು ತೊಗೊಂಡು ಈ ಥರ ಮಾಡ್ಸನ್ರಿ ಇದನ್ನು ಬನ್ಸ್ ಅಂದ್ರೆ ಪರೋಟ ಬನ್ಸ್ ಅಂದ್ರೆ ಈ ಥರನ ಮಾಡೋದ್ರಿ ಇವಾಗ ಇದನ್ನು ತೊಗೊಂಡು ಇದನ್ನು ಈ ಥರ ಹಾಕೊಂಡ್ರಿ ಆಮೇಲೆ ಕಡೆ ಇದನ್ನು ತೊಗೊಂಡು ಈ ಥರ ಹಾಕ್ಕೊಳ್ಳೋಣ್ರಿ ಇದನ್ನು ತೊಗೊಂಡು ಆಮೇಲೆ ಕಡೆ ಇದನ್ನು ತೊಗೊಂಡು ಈ ಥರ ಹಾಕ್ಕೊಳ್ಳೋಣ್ರಿ ಈ ಥರ ಹಾಕ್ಕೊಳ್ಳೋಣ್ರಿ ಇವಾಗ ಏನು ಮಾಡಪ್ಪ ಅಂತೇಳಿದ್ರೆ ಇದನ್ನು ತೊಗೊಂಡು ಈ ಥರ ಹಾಕ್ಕೊಂಬಿಡೋಣ್ರಿ ಈ ಥರ ಹಾಕ್ಕೊಂಡು ಹಿಂಗಿರುತ್ತಲ್ರಿ ಇದು ಇದನ್ನು ಈ ಥರ ಹಾಕ್ಕೊಂಡು ಇದನ್ನು ಈ ಥರ ಎತ್ಕೊಳ್ಳ್ರಿ ಎತ್ಕೊಂಡು ಇದನ್ನು ಹಿಂಗೆ ಮಾಡ್ಕೊಳ್ಳ್ರಿ ನೀವು ಕೈಲಿಂತರ ತಟ್ಕೋರಿ ಇಲ್ಲ ತಂದ್ರೆ ಇದನ್ನು ತೊಗೊಂಡು ಸ್ವಲ್ಪ ಇದು ಮಾಡ್ಕೊ ರೀ ಯಾಕಂದ್ರೆ ಬನ್ಸ್ ಅಂತ ಹೇಳಂದಾಗ ಇವು ಸ್ವಲ್ಪ ಬನ್ನಿನ ಆಕಾರನ ಆಗ್ಬೇಕು ರೀ ಸ್ವಲ್ಪ ದುಂಡುಂಡಾಗ ಅಷ್ಟ ಆಗ್ಬೇಕು ರೀ ದೊಡ್ಡದಾಗ ಅದೇನು ಬೇಡ ಇಷ್ಟಿಷ್ಟ ಆದ್ರೆ ನಾ ಸಾಕ್ರಿ ಇವು
Tawa kaya kitin rana, ini aku mana itu kondist. Andist ini aku nda, ini nan martinel dona, porota benna, hau na itu laga aku nandri. Ista anda, murnak cemce ini aku mana nri. Jika tuh ini kaya itu anthe idra, ini nan martinel rana, porota bensa hau na aku mana nri. Aku nda, cello fry mana aku nri. Ini tera aku nda. Ini nanti laga, ban porota niya mau nanti idra. Igen mana panci ada gravy hakulan dulu gravy antu yo yen super agi tin teri gravy antu nol dulu gama-gama anthe anda gravy ready getri ini combination ini dari ini tara gravy mau kondo an dologno chula agi tripa itu an dologno super re ini tara gravy mau kondo anthe anda nol dulu soda katori ini tara mau kondo nawa wow ini dari mel bacon an sabtu pakori bad anthe anda build re ini tara togondo Aku hanga hakon terdolaga tadi nolaga, tina katari, nanu dan nanu untuk tokan nindri.
ನೋಡ್ಬೋದ್ರಿ ಹೆಂಗ ಆಗೈತಿ ಅಂತ ಅಂದ್ರೆ ಬನ್ರಿ ಯಾವ ತರ ಹುಬ್ಬಿ ಬರಾಕತ್ತ ನೋಡ್ರಿಪ್ಪ. ನಾನ್ ಮಾಡ್ದಂತ ಬನ್ ಪರೋಟ ಅಂತೂ ಸೂಪರ್ ಆಗ್ಯಾವ ಫ್ರೆಂಡ್ಸ್, ನಿಜವಲ್ರಿಪ್ಪ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ. ನೀವು ಟ್ರೈ ಮಾಡ್ರಿ, ಟೇಸ್ಟ್ ಆಗ್ಯಾವ ನೋಡ್ರಿ. ಸಾರಿನೊಳಗಂತೂ ಇದ್ರಿ ಗ್ರೇವಿ, ನಾವ್ ಸಾರ್ ಅಂತೀವ್ರಿ ಅದಕ್ಕ, ಗ್ರೇವಿ ಒಳಗಂತೂ ಸೂಪರ್ ರೀ. ಇದು ಅನ್ನಕ್ಕೂ ಮಸ್ತ್ ಆಗುತ್ತೆ ನೋಡ್ರಿ, ಇದು ಅಷ್ಟು ಚಲೋ ಐತ್ರಿ. ನಮಗೆ ಈ ತರ ಚಪಾತಿ ಮಾಡಿದ್ರೆ ಪರೋಟ ಮಾಡಿದ್ರೆ ಚಾದೊಳಗೆ ತಿನ್ನೋ ಅಭ್ಯಾಸ ಜಾಸ್ತಿ ರೀ, ಹಂಗಾಗಿ ಚಾನ ತಗೊಂಡಿರಿ. ನಾನು ಚಾದೊಳಗೆ ತಿಂತೀನಿ ರೀ, ಚಾದೊಳಗೆ ಹಾಕೊಂಬಿಡಂತ ಈಗ ಅವನು. ಇವಾಗ ನೋಡ್ರಿಪ್ಪ ಟೈಮ್ ಆಗಲಿ 5 ಗಂಟೆ ಆಗೋತ್ರಿ, ಇನ್ನೊಂದು ಸ್ವಲ್ಪ ಚಾ ಮಾಡ್ಕೊಂಡ್ರಿ. ಯಾಕಂದ್ರೆ ತಂಡಿ ಪೂರಾ ಫುಲ್ ತಂಡಿರಿ, ಮತ್ತೆ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿ ಬಂದು ನೋಡ್ರಿ ಹಂಗೆ ಅಡ್ಡಗ್ಯಾರಿ. ಊಟ ಮಾಡಿದ್ರೆ ಆರಿಪ್ಪ ಹಾಕಿ ಕೊಟ್ಟಿದ್ರಿ ಊಟ ಮಾಡಿದ್ರು ಅವ್ರು. ಸ್ವಲ್ಪ ಚಾ ಮಾಡ್ಕೊಂಬಿಡಣ್ರಿ, ಚಾ ಮಾಡ್ಕೊಂಡು ಚಾ ಕುಡ್ದು ಇವಾಗ ನಾನು ನಮ್ಮ ಮನೆಯವ್ರ ಕೂಡ ಸಾಮಾನು ತಗೊಂಡು ಹೋಗ್ತೀವಿ ರೀ. ಆರಿಪ್ಪ ಅವರ ಅಜ್ಜಿ ಕರ್ಕೊಂಡು ಹೋಗಾಡ್ರಿ ಈಗ. ಇಲ್ಲಿ ನೋಡ್ರಿಪ್ಪ ಇವಾಗ ಅಂಗಡಿಗೆ ಹೋಗಾಕತ್ತೀವಿ ನೋಡ್ರಿ. ನಾವು ಬುಟ್ಟಿ ತಗೊಂಡು ಮೀನದ ಬುಟ್ಟಿ ರೀ, ಅಮ್ಮ ಕುತ್ಕೊಂಡ್ರೆ ಆಗಲಿ ಇಲ್ಲಿ ನೋಡ್ರಿ. ಆರಿಪ್ಪ ಬಂದು ಕುಂದಿರ್ತೀರ ಅಮ್ಮಗ್ ರೀ, ಇವಾಗ ಹೋಗಿ ಬುಟ್ಟಿ ಇಡಣ. ನಮ್ಮ ಆರಿಪ್ಪ ಗೊಜ್ಜಿ ಆಗ್ಬಿಡತ್ತಂತ್ರಿ, ಬಾ ಬಾ ಅನ್ನಕತ್ತ. ನಾ ತಗೊಂಬರ ಹೊಂಟಿದ್ನಿ ಈಗ, ತಗೊಂಬಂದ್ರಿ ಬಿಡ್ರಿಪ್ಪ ಇವ ಮಕ್ಕ ಎರಡು. ಇಲ್ಲಿ ನೋಡ್ರಿ ನಮ್ಮ ಆರಿಪ್ಪ ದಾವ್ ಹಾಕ್ಯಾಡ್ರಿ ಮೀನಕ್ಕ. ಆರಿಪ್ಪ ದಾವ್ ಹಾಕಿಲ್ಲ ಅವ ಮೀನಕ್ಕ, ರವ ಮೀನ ನಮ್ಮ ಅವ್ವ ಇವನ್ ತಿಂತವ್ದವ ಮೀನ. ತಲಿ ತಿಂದು ತಲಿ ಇಷ್ಟು ಶಾರ್ಪ್ ಅದ ನೋಡ್ರಿ ಮೀನು ತಲಿ ತಿಂದು ಇವರು ಅಮ್ಮನು ಮೊಮ್ಮಕ್ಕಳು ಇವ ಮಕ್ಕಳು ಎಲ್ಲರೂ ಕೂಡ. ಹಾ ಮೀನು ತಲಿ ತಿಂದು ಅಷ್ಟು ಶಾರ್ಪ್ ಅದಾರ ನೋಡ್ರಿ ಇವ್ರು. ಕೊಡ್ತೀರ ಅಮ್ಮ ಸಾರಿಗೆ ಏನ್ ಮಾಡ್ಬೇಡನ್ರಿ ಅವ್ರು, ಅದನ್ನ ಕೊಡ್ಬೇಕಂತ ಬರೀಪ್ಪ ಆಕೆ ಮಾಡ್ತಾ ಅಂತ ಅರಿಪ್ಪ ಮಾಡ್ತಾ ಅಂತ್ರಿ ಮಾಡೋಲ್ಲ ಕರಿಕೆ. ಅವ ಅರ್ಧ ಕರಿ ನಾ ಮಾಡಿದ್ನಿ ಹೇಳಿದ್ನಿ ಅದು ಇದನ್ನ ಮಸಾಲೆಲ್ಲ ಹಚ್ಚೋದು ಹಂಗೆಲ್ಲ ಹಚ್ಚಿ ಒಂದು ಅರ್ಧ ಕರಿ ಅದನ್ನ ಅದನ್ನ ಅರ್ಧ ಸಾರು ಮಾಡ್ಬಿಡು ತಲಿ ಹಾಕಿ. ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಮನೆಗೆ ಬಂದಿರಿ ಮೀನ ತಗೊಂಡು. ಆರಿಪ್ಪ ಮಾಡ್ತೀವ ಅವನ್ನ ಮಾಡಿ, ಹಾ ಮಸ್ತ್ ಮಾಡೋದಕ್ಕೆ ಮಸ್ತ್ ಮಾಡ್ಬೇಕು. ಹಾ ಚಲೋ ಹೊತ್ತಿನಾಗಿ ಮಾಡ, ಅದಾದ ಬಾಯಿ ಕಟ್ಟಂಗೆ ಆಗ್ಬಿಟ್ಟೈತಂತ ಅದ್ರ ಸಂಬಂಧ ಚಲೋ ಹೊತ್ತಿನ ಮಾಡವ. ಆರಿಪ್ಪ ಹೋಲ ನಾನು ಅಂಗಡಿಗೆ ಸಾರು ಮಾಡಿದೆ ನಮ್ಮ ನೀನು. ಹ್ಞೂ ನಮ್ಮ ಆರಿಪ್ಪದ ಮೀನು ಸಾರು ನೋಡ್ರಿ, ನಾನು ಡಿ ಕೆ ಡಿ ನೋಡ್ಕೊಂತ ಕುತ್ಕೊಂಡ್ಬಿಟ್ಟಿದ್ದೆ. ಇವತ್ತು ಪ್ರಭು ಸರ್ ಬಂದ್ಬಿಟ್ಟಾರ, ನಮಗೆ ಎಷ್ಟು ಚೆನ್ನಾಗಿ ಅನ್ಸಕ್ಕಾಯ್ತು ನೋಡಕ್ಕ. ನಾನು ನೋಡಂಗೆ ಇಲ್ಲ ಟಿ ವಿ ಜಾಸ್ತಿ, ಆದರೆ ಇವತ್ತು ಒಂದು ಡ್ಯಾನ್ಸ್ ನೋಡಿದೆ ನಾನು, ಖುಷಿ ಅನ್ನಿಸ್ತು. ಅವ್ರು ಇದು ಮಾಡೋ ನೋಡಿದ್ರೆ ಕಣ್ಣಾಗ ನೀರು ಬಂದಂಗೆ ಹಾಕತ್ತು. ಈಗ ಮತ್ತೆ ಜಾಸ್ತಿ ಇದು ಮಾಡಾಕತ್ತ ಮತ್ತೆ ನಾನು ಕಳಾಕತ್ಬಿಡ್ತೀನಿ ಈಗ, ಬೇಡ ಹೋಗ್ಬಿಡ್ತೀನಿ ನಾನೀಗ ಅಂಗಡಿಗೆ. ಟೈಮ್ ಆತು ಹೌದಿಲ್ಲ, ಬಂದು ಬಳತಾತು. ನಾನು ನೋಡ್ಕೊಂತ ಕುತ್ಕೊಂಡ್ಬಿಟ್ನಿ. ಇದು ಸಾರು ಮಾಡಕ್ಕನ ಇಷ್ಟ ಅವು ಫ್ರೈ ಮಾಡ್ತೀವಿ, ಅದಕ್ಕೆ ಫ್ರೈಗೆ ಕರೆಕ್ಟಾಗಿ ಹಾಕೋಮ ಕೊತ್ತಂಬರಿ ಜೀರಿಗೆ ಬೆಳ್ಳುಳ್ಳಿ ಅಲ್ಲ ಹಸಿಮೆಣಸಿನ್ಕಾಯಿ ಚಟ್ನಿ ಒಣ ಚಟ್ನಿ ಅರ್ಶಿನ ಪುಡಿ ಹುಳಿ ಎಲ್ಲ ಹಾಕೊಂಡು ಮಿಕ್ಸಿ ಮಾಡಿ ಜೀರಿಗೆ ಮೇನ್ ಜೀರಿಗೆ ಬೇಕು ಮೀನದ್ದು ಏನೋ ಮಾಡಿದ್ರು ನಾವು ಹೌದಿಲ್ಲ. ಅದನ್ನೆಲ್ಲ ಹಾಕಿ ಮಿಕ್ಸಿ ಮಾಡಿ ಚಲೋತ್ನಾಗ ಅದನ್ನ ಹಚ್ಚಿ ಒಂದು ಅರ್ಧ ತಾಸು ಇಟ್ಬಿಡು, ಇಟ್ಟು ಆಮೇಲೆ ಕಡೆ ಕರಿ ಅವ. ಹಾರಿಪ್ಪ ಮೀನದ್ದು ಹೊತ್ಕೊಂಬಂದು ಇವತ್ತೇನು ವ್ಯಾಪಾರ ಇಲ್ಲ ಏನು ಬಿಡು, ಶನಿವಾರ ಇವತ್ತು ಎಂಥ ತಾಜಾ ಮೀನಾರ ವ್ಯಾಪಾರ ಇಲ್ಲ ಏನಿಲ್ಲ ಏನ್ ಮಾಡೋದು. ಈ ಹುಡುಗರಿಗೆ ಕಳಿಸುವಂತ ಫೋನ್ ಹಚ್ಚಿದ್ದಿಲ್ಲ ನಿನಗೆ, ನೀನ ತಿಂತೀಯ ಮೀನನ ತಿನ್ನಕ್ಕೆ ನೀವು ತಾವ ತಿಂತಾರಂದ್ರೆ ಮೀನ 10 ಕೆಜಿ ಮೀನ ಎಲ್ಲ ತರದ್ದು ಕರಿದೇನಿ ಈಗ ಎಲ್ಲದ ಕರೀತದ ಇಲ್ಲಿ ಮತ್ತೆ ಮೀನ ಕರೀದು ಗಮ ಗಮ ಅನ್ನಕತ್ತ. ಹ್ಮ್ ಇವು ತಗೊಂಬಂದಿಟ್ಟಿನ ಕರ್ಸಿಟ್ಟು ಈ ಮೊರಂ ಬಂತಲ್ಲ ಮತ್ತೆ ಮಕ್ಕ ನಾವು ಎಲ್ಲ ಮಾಡಕ್ ಕರ್ಸಿಟ್ ತಗೊಂಬಂದಿಟ್ಟೆ ಅಲ್ಲಿ ಅವು ಒಜ್ಜಿ ಅದು ಕೈಯಾಗ ಇದು ಬುಟ್ಟು ಅಂದದು ಒಂದು ಹಂಗಾಗಿ ಆಸಿ ಪುಂ ಕಸಿ ನೀವು ತಗೊಂಬಾರಪ್ಪ ಅಂತಂದು ನಾನು ಹೋಗ್ತೀನಿ ಬರ್ತೀಯ ನೀನು ಸಾಮಾನ್ ತಂಬ್ರಕ್ಕ ಆದು ನಾ ಇನ್ನದವ ಅದನ್ನ ಇರ್ತಾವ್ರಿ ತೊಳೆಯೋದು ಮಾಡಿ ಏ ಬೇಡ ಇನ್ನೊಂದು ಸ್ವಲ್ಪ ಕರಿಬೇಕಂತ ಹೊಳಸು ಇನ್ನೊಂದಿಷ್ಟು ಹೊಳ್ಯಾಕ್ಸ ಅವನು ಹೊಳ್ಯಾಕ್ಸ್ ಮಸ್ತ್ ಕರೆದ ಅಮ್ಮ ಒಂದು ನಾಲ್ಕು ಇಟ್ಬಿಡು ಅವನು ಹುಡುಗರು ಅದ ಮ್ಯಾಮ ಮ್ಯಾಮ್ ತೋ ಮತ್ತೆ ಹೋಗ್ತಿಂತವ್ರು ಅವನ ಅಂಗಡಿಗೆ ಹಬ್ಬನಿಲ್ಲ ಇಲ್ಲೆಲ್ಲ ಹೋಗ್ಯಾರೇನು ಬಂದು ಅನ್ಕೊಳ ಅವ್ರಿಗೆ ಇಲ್ಲದ ನೋಡಿಪ್ಪ ಕರ್ಸಿಟ್ಟು ತೊಗೊಂಬಂದು ಆಸಿಪ್ಪ ಆಸಿಪ್ಪ ತಗೊಂಡ್ ನೋಡಿಪ್ಪ ಒಜ್ಜಾಗಿದ್ದು ನನ್ನ ಕೈಯಾಗ ಅವು ಇಟ್ಟು ಬಂದಿದ್ದೀರಲ್ಲಿ. ಹ್ಞೂ ಇಲ್ಲ ಅಂಗಡಿಗೆ ಬರಮ್ಮಟ ಅಂತಂದ್ರೆ ಬಂದಾರಿಪ್ಪ ನಮ್ಮ ಮನೆಯವ್ರು ಬಂದು ಯಾಕತ್ತಾರ ಮೀನಾರ. ಆರಿಪ್ಪ ಊಟ ಮಾಡಿದೆ ಮಸ್ತಾಗಿ ತಲಿ ಕರ್ಕೊಂಡ್ಯಾ ನಮ್ಮ ಮೀನದ್ದು ಹೌದಿಲ್ಲ. ನಾವು ತತ್ತಿ ಆಮ್ಲೆಟ್ ಹಾಕೊಂಡು ರೊಟ್ಟಿ ಉಂಡಿವ್ರಿಪ್ಪ ಚಲಾಗಿತ್ತ ಎಗ್ ರೈಸ್ ಮಾಡ್ಕೊಟ್ಟೆ ಚಲೋ ಆತು ಬಿಡವ ಮಾಡ್ತಾವ್ರಿಪ್ಪ ನನ್ನ ಮಕ್ಕಳು ನಾ ಇದ್ರಿ ಅಂದ್ರೆ ಬಿಟ್ರೆ ಅವ್ರ ಕೆಲಸ ಅವ್ರು ಮಾಡ್ತಿರ್ತಾರ್ರಿ ಹೊಡಿ ಚಕ್ಕಡಿ ಅಂತೇಳಿ ಅಂದ್ರಿ. ಆರಿಪ್ಪ ನಮಗೊಬ್ರು ಕಮೆಂಟ್ ಮಾಡ್ಯಾರಮ್ಮ ಅನಿಲ್ ಪಾಟೀಲ್ ಅಂತ ಅಂದ ನಮ್ಮ ಹೆಸರು ತಗೋರಿ ವಿಡಿಯೋದೊಳಗೆ ನಾ ದೊಡ್ಡ 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 ಅಭಿಮಾನಿ ಅಂತಂದು ಹೇಳ್ಯಾರಮ್ಮ ಅವರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹ್ಞೂ ರೀ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತರಿಪ್ಪ ನಮಗಂತೂ ಯಾಕಂತ ಹೇಳಿದ್ರೆ ನಾವು ನಿಮ್ಮ ಮನಸ್ಸು ನಾವು ಬಂದೀವಲ್ರಿ ನಾವು ದೊಡ್ಡ ಪುಣ್ಯವಂತರ ಅಂತಂತೀವಿ ಅವ್ರಿಗೊಂದು ಹಾಯ್ ಹೇಳ್ಬಿಡಮ್ಮ
ನಿಮಗೆ ನಮ್ಮ ಕಡೆಯಿಂದ ಹಾಯ್, ನೀವ್ ಹೆಂಗದಿರಿ, ಸೂಪರ್ ಇದೀರಿ, ನಾವು ಕೆಲ ಸೂಪರ್ ಇದ್ ನೋಡಿಪ್ಪ, ನೀವ್ ಹೆಂಗದ್ರಿ ಅಂತೇಳಿ ನಂಗೆ ಒಂದ್ ಸೂಪರ್ ಕಮೆಂಟ್ ಹಾಕಿಡ್ರಿ. ಮತ್ತ ಮುನೇರಾ ಅಂತಂದ ಅವ್ರ ಅಕ್ಕ ಅಂತ ಒಬ್ರು ಕಮೆಂಟ್ ಮಾಡ್ಯಾರ ನಮ್ಗ, ನಮ್ಮ ಅಕ್ಕನ ಹಾಯ್ ಹೇಳ್ರಿ ನಮ್ಮ ಅಕ್ಕಗ, ಅವ್ರ ಹೆಸರು ಮುನೇರಾ ಅಂತ ಹೇಳಿ ಕಮೆಂಟ್ ಮಾಡ್ಯಾರ, ಅವ್ರಿಗಿನ ಹಾಯ್ ಹೇಳಮ್ಮ. ನಿಮ್ಗೂ ಹಾಯ್, ನಿಮ್ ಕಮೆಂಟ್ ನೋಡಿ ನಮಗ್ ಬಾಳ ಖುಷಿ ಆಗ್ತಿಪ್ಪ. ಅಮ್ಮ ಸಪೋರ್ಟ್ ಮಾಡ್ರಿ ಬರಿ ಮೇಲೆ ಪಾಪ ನಮ್ಗ ಮಕ್ಕಳದ್ರು ಅವರು ಇದು ಮಾಡಕತ್ತಾರ ಪಾಪ ಹೇಳುವಂತಂತ್ರಿ. ಮತ್ತೆ ಅರಿಪ ಇದು ಫರೀದ ಅನ್ನೋರು ಅವ್ರಿಗೆ ಒಬ್ರಿಗೆ ಹಾಯ್ ಹೇಳಮ್ಮ. ನಿಮ್ಗೂ ಹಾಯ್, ನಿಮ್ ಕಮೆಂಟ್ ನೋಡಿ ಬಾಳ ಖುಷಿ ಆತ, ಹಿಂಗ ಸಪೋರ್ಟ್ ಮಾಡ್ರಿ ನಮಗ. ಅಮ್ಮ ಇವ್ ನೀವು ಕುಂದ್ರಲ್ಲಿ ಅಮ್ಮ ನಮಗ ಕಮೆಂಟ್ ಮಾಡ್ದಾರಮ್ಮ, ಒಬ್ರಲ್ಲ ಇಬ್ರಲ್ಲಮ್ಮ, ಸಾಕಷ್ಟು ಜನ ಕಮೆಂಟ್ ಬರಾಕತ್ತವ್ರಿ. ಹಿಂದಿನ ವಿಡಿಯೋಕ್ಕೆಲ್ಲ ಅಷ್ಟು ಕಮೆಂಟ್ ಬಂದವ್ರಿ, ಯಾಕಂತ ಹೇಳಿದ್ರ ಅವ್ರ ಒಬ್ಬೊಬ್ರದ ಹೆಸರು ತಗೋಬೇಕಂದ್ರೆ ಒಂದ್ ಎರಡು ವ್ಲಾಗ್ ಹಾಕೋವೇನ್ರಿ ನಾನು, ಅಷ್ಟು ಕಮೆಂಟ್ ಬಂದವಮ್ಮ. ನಾ ಏನ್ ಹೇಳ್ತೀನಿ, ಇಲ್ಲಾರ ಒಮ್ಮಕ್ಳು ಬಂದ್ಬಿಟ್ಟಾರ್ರಿ, ಒಮ್ಮಕ್ಳು ಅಷ್ಟು ಕಮೆಂಟ್ ಬರಾಕತ್ತಾರ ನನಗೆ ಡೇಲಿ ರೀ. ಹಂಗಾಗಿ ಈಗ ಮಕ್ಳು ಇಲ್ದವ್ರು, ಮದುವೆ ಆಗ್ಲದವ್ರಿ ರೀ, ಆರಾಮ್ ಇಲ್ದವ್ರು ಎಲ್ಲರಿಗಿನ ಆಶೀರ್ವಾದ ಮಾಡ್ಬಿಡಮ್ಮ. ನೀವು ಎಲ್ಲರೂ ಕಮೆಂಟ್ ಮಾಡಕತ್ತಾರ ಸ್ವಲ್ಪ ಜೋರಾಗಿ ಹೇಳಿ. ಉಳ್ಕಲ್ ಸಿದ್ದಪ್ಪ ಬೀದಿ ಪಾತಿಮನ ಆಶೀರ್ವಾದಿದ್ದ ಎಲ್ಲರೂ ಆರಾಮಿದ್ದಾಗಿರುವ ಸಂತೋಷ ಆಗಿರಿ. ಸುಖ ಅನ್ನೋದು ನಿಮ್ಮ ಮನ್ಯಾಗ ತಿಳ್ಕಲಿ, ಸಂತೋಷ ಸುಖ ಅನ್ನೋದು ಯಾರಿಗೆ ಮಕ್ಕಳಾಗಿಲ್ಲ ಅವ್ರು 21 ದಿವಸ ಎಪ್ಪಿಸ್ತಂಗ ದೀಪ ಹಚ್ಚ್ರಿ, ಮನ್ಯಾಗ ಹಚ್ಚಿ ಗುಡಿಗೆ ಹಚ್ಚ್ರಿ. ಗುಡಿ ಇದ್ರ ದರ್ಗಾ ಇದ್ರ ಬಿನ್ ಬೇದಿ ಏನೂ ಇಲ್ಲ, ಎಲ್ಲಿ ಹೋಗಿ ಹಚ್ಚಿದ್ರು ಸಂತೋಷ ಐತಿ. ಒಂದು ಸಣ್ಣ ಕೊಡ, ಒಂದಿಷ್ಟು ಕೊಡ ತುಂಬಿಟ್ಟು 21 ದಿವಸ ಅದ್ರಾಗಿನ ನೀರು ಕುಡಿಯಿರಿ. ನೀವು ಗಂಡ ಹೆಂಡತಿ ಮಕ್ಕಳಾಗಲಿಲ್ದಾಗ ಇಬ್ರು ರಾತ್ರಿ ಬೆಳಗ್ಗೆ ರಾತ್ರಿನೇ ನೀರು ಕುಡಿದು 21 ದಿವಸ ಆಗ್ಬೇಕು ನೀರು, ಮತ್ತೆ ಹೊಳೆ ಹಾಕಂಗಿಲ್ಲ. ಹಂಗೆ ಮಾಡ್ಕೊಂಡೇಳಿ ನೀವು, ನಿಮ್ಗೆ ಆದಷ್ಟು ಲಘುವನ ನಿಮ್ಗೆ ಮನಸ್ಸಿಗೆ ಕಡ್ಡಿತ್ತಿರಂತ ತೊಟ್ಲಾ ಕಾಣಂಗಿಲ್ಲ, ನಾ ಹಾಗೆ ಹಾಕವು ದೇವ್ರ ಮ್ಯಾಗ ಭರೋಸಾ ಇಡ್ರಿ. ಬಿ ಫಾತ್ಮನ ಮ್ಯಾಗ, ಸಿದ್ದಪ್ಪದ್ದನ ಮ್ಯಾಗ, ಅಲ್ಲಾನ ಮ್ಯಾಗ ಭರೋಸಾ ಇಡ್ರಿ. ಅವ್ರು ಕೊಟ್ಟಾಗ ನಿಮ್ಮ ಮಕ್ಕಳ ಪರಮಾತ್ಮ ದೊಡ್ಡವಾದಾನೆ, ಎಲ್ಲರಿಗೆ ಮಕ್ಳು ಇಲ್ದವ್ರಿಗೆ ಎಲ್ಲರಿಗೂ ಮಕ್ಳು ಕೊಡ್ತಾನ. ಮದುವೆ ಆಗ್ಲಿಲ್ದವ್ರಿಗೆ ಎಲ್ಲರಿಗೆ ಕಂಕಣ ಫಲ ಕೂಡಿ ಬರ್ತತಿ. ಏನಂದ್ರೆ ಯಾವ ಮನ್ಯಾಗ ಕಷ್ಟ ಇರ್ತತಿ ಎಲ್ಲರ ಕಷ್ಟ ಪರಿಹಾರ ಆಗ್ತತಿ. ಏನು ಚಿಂತೆ ಮಾಡಬೇಡ್ರ, ದೇವ್ರ ಮ್ಯಾಗ ಭರೋಸಿಡ್ರಿ. ದೇವ್ರ ಆಶೀರ್ವಾದ ಐತಿ, ಎಲ್ಲರ ಮ್ಯಾಗೂ ನಮ್ಮ ಆಶೀರ್ವಾದನ ಐತಿ. ದೇವ್ರ ಆಶೀರ್ವಾದ ಒಂದೇದ್ದು, ಎರಡನೇದು ನಮ್ಮ ಆಶೀರ್ವಾದ ನೋಡ್ರಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಹಾಗೂ ಯಾರೆಲ್ಲ ಹೊಸದಾಗ ನಮ್ಮ ಚಾನಲ್ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಮತ್ತೆ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬಾಯ್.